ಸಭೆ ಮಾಡಿದ್ದಾರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜಿಟಿಡಿ ಅವರು ಏನ್ ಕಡಿದು ಗುಡ್ಡೆ ಹಾಕಿದ್ದಾರೆ ಕೇಳಿದ್ದಾರೆ, ನಾನ್ ಮಾಡಿರೋ ಕೆಲಸ ಬಿಟ್ಟು ಇನ್ನೇನು ಮಾಡಿಲ್ಲ ನೀವು. ಸಿದ್ದರಾಮಯ್ಯನವ್ರಿಗೆ ಅಭಿವೃದ್ಧಿ ಅಂದರೆ ಏನು ಅಂತ ಅವ್ರನ್ನೇ ಕೇಳಿ. ಅಭಿವೃದ್ಧಿ ಅವ್ರಿಗೆ ಗೊತ್ತೇ ಇಲ್ಲ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ 1983 ಕಾವಲ್ ಸಮಿತಿ ಅಧ್ಯಕ್ಷರಾಗಿ ಎಲ್ಲ ಇಲಾಖೆಯ ಮಂತ್ರಿಗಳಾಗಿ ಇದ್ದು ರೇಷ್ಮೆ ಇಲಾಖೆ ಮಂತ್ರಿಗಳಾಗಿ ರೇಷ್ಮೆ ಮಾರುಕಟ್ಟೆ ಏನು ಇವ್ರ ಕಾಲದಲ್ಲಿ ಮಾಡಲಿಲ್ಲ. KSRTC ಮಂತ್ರಿಯಾಗಿ ಜಿಲ್ಲೆಯಲ್ಲಿ ಯಾವುದೇ ಸ್ಟೇಷನ್ಗಳನ್ನು ಕೂಡ ಕಟ್ಟಲಿಲ್ಲ. ಅದ್ಯಾವುದು ಬೇಡ, ಬರೀ ಚಾಮುಂಡೇಶ್ವರಿ ಕ್ಷೇತ್ರನೇ ಹೇಳೋಣ. ನೀವು ಯಾವುದಾದ್ರು ಒಂದು ಹಳ್ಳಿ ಬೀದಿಗೆ ನಿಮ್ಮದೇ ಆದಂಥ ನಿಮಗೆ 100 to 100 ನೀವು 1 rupee ದುಡ್ಡು ಕೊಡಲ್ಲ ಅವ್ರಿಗೆ, ಅವ್ರ ಓಟು ನಿಮಗೆ ರಿಸರ್ವ್. ಆ ಊರುಗಳನ್ನ ಹೆಂಗಿಟ್ಟಿದ್ದೀರಿ ಸಿದ್ದರಾಮಯ್ಯನವರೇ? ಒಂದು ಡ್ರೈನೇಜ್ ಮಾಡಿದ್ದೀರಾ? ಒಂದು ಬೀದಿ ಕಾಂಕ್ರೀಟ್ ರೋಡ್ ಮಾಡಿದ್ದೀರಾ? ಇಲ್ಲ ದೇವಸ್ಥಾನಗಳು ಕಟ್ಟಿಸ್ಕೊಟ್ಟಿದ್ದೀರಾ? ಇಲ್ಲ ಬಡವ್ರ ಮಕ್ಕಳಿಗೆ ಕಾಲೇಜ್ ಕೊಟ್ಟಿದ್ದೀರಾ? ನೀವು ಹೈಸ್ಕೂಲ್ ಕೊಟ್ಟಿದ್ದೀರಾ? ಇಲ್ಲ ಆಸ್ಪತ್ರೆ ತಂದಿದ್ದೀರಾ? ಇಲ್ಲ ಕುಡಿಯೋ ನೀರು ಕೊಟ್ಟಿದ್ದೀರಾ? ಯಾವ್ದು ಕೊಟ್ಟಿದ್ದೀರಿ? ನಾನು ಹೌಸಿಂಗ್ ಬೋರ್ಡು ಸುತ್ತ 4 ಲೇಔಟ್ಗಳು ಮಾಡೋಕ್ಕೆ ಹೋದಾಗ ವಿಧಾನಸಭೆಯಲ್ಲಿ ನೀವು ಮಾಡೋಕ್ಕೂಡ್ದು ಅಂತ ಅಟ್ಯಾಕ್ ಮಾಡಿ ನನ್ನ ಮೇಲೆ ಆಪಾದನೆ ಮಾಡಿ ಅದನ್ನು ತಡಿತಕ್ಕಂಥ ಕೆಲಸ ಮಾಡಿದ್ರೆ ಹೊರತು ಅಭಿವೃದ್ಧಿ ತಡೆಯೋ ಕೆಲಸ ಮಾಡ್ತೀರಿ ಹೊರತು ನೀವು ಅಭಿವೃದ್ಧಿಯನ್ನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇಂಥದ್ದು ಮಾಡಿದ್ದೀನಿ ಅಂತೇಳಿ ನಾನು ಮಾಡಿದ್ದೀನೋ ನೀವು ಮಾಡಿದ್ದೀರೋ? ಉಂಡ್ವಾಡಿ ಕುಡಿಯೋ ನೀರಿನ ಯೋಜನೆ ನಾನೇ ಮಾಡಿಸಿರೋದು, 545 crore. ನಾನು ಕೇವಲ 12 ಮಂತ್ರಿಯಾಗಿ ಇಡೀ ತಾಲೂಕಿನ ಎಲ್ಲ ಹಳ್ಳಿಗಳಿಗೆ ನಗರಕ್ಕೆ ಉಂಡ್ವಾಡಿ ಕುಡಿಯೋ ನೀರಿನ ಯೋಜನೆಯನ್ನು ಕ್ಯಾಬಿನೆಟ್ಟಲ್ಲಿ ಮಂಜೂರು ಮಾಡಿಸಿ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಅವ್ರ ಕೈಲೂ ಕೂಡ ಹಣ ಬಿಡುಗಡೆ ಮಾಡಿಸಿ ಕೆಲಸ ನಡೀತಾ ಇದೆ ಇವತ್ತಿಗೂ ಕೂಡ. ಅದು ನಿಮ್ಮ ಯೋಜನೆ ಅಲ್ಲ. 4 ಲಿಫ್ಟ್ರಿಗೇಷನ್ಗಳಾಗಿದ್ದಾವೆ, ಅದು ನಿಮ್ಮದಲ್ಲ. ತಳೂರ್ ಹತ್ರ ಕುಡಿಯೋ ನೀರಿನ ಯೋಜನೆ ಜಗದೀಶ್ ಶೆಟ್ಟರಿದ್ರು, ನಾನು ಭಾರತೀಯ ಜನತಾ ಪಕ್ಷದಲ್ಲಿದ್ದೆ, ಅವ್ರ ಕೈಲಿ ಮಾಡಿಸ್ದೆ ಕುಡಿಯೋ ನೀರು. ಶಾಶ್ವತ ಕುಡಿಯೋ ನೀರು ಕೊಟ್ಟಿಲ್ಲ. ಮೈಸೂರಿನ ಸುತ್ತ ಇವತ್ತಿನವರೆಗೂ ನಿಮ್ಮ ಕಾಲದಿಂದ ಅಲ್ಲೇನು ಮಾಡದೆ ಮೂಡ ವ್ಯಾಪ್ತಿನಲ್ಲಿ ಯಾರಿಗೂ UGD ಇಲ್ಲ, ರಸ್ತೆ ಇಲ್ಲ, ಲೈಟ್ ಇಲ್ಲ, ಅದ್ಯಾವುದು ನಿಮಗೆ ಗೊತ್ತೇ ಇಲ್ಲ. ಮೂಡಾದಲ್ಲಿ ನನ್ನ ಕ್ಷೇತ್ರಕ್ಕೆ ಆಗಿರ್ತಕ್ಕಂಥ ಸ್ಯಾಂಕ್ಷನ್ ಆಗಿ ಅದ್ರ ಉಳಿದಿರ್ತಕ್ಕಂಥದ್ದಕ್ಕೆ ಟೆಂಡರ್ ಕರೆದು ಇಲ್ಲೇ ಮಾಡ್ತಕ್ಕಂಥ ನಾ ಮುಖ್ಯಮಂತ್ರಿಗಳಾಗಿ ತಾವು 40 crore ಹಣನ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಹಳ್ಳಿಗಳಿಗೆ ತಗೊಂಡೋಗಿ 40 crore ಹಣನ ಹಾಕ್ತೀರಿ. ನೀವು ಸುತ್ತ ಇರ್ತಕ್ಕಂಥ ಸುಂದರವಾದ ಬಡಾವಣೆಗಳು ನಿರ್ಮಾಣ ಮಾಡಲಿಕ್ಕೆ ಏನಾರು ಮಾಡ್ತಿದ್ದೀರಾ? ನನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿನೇ ಮಾಡದೇ ಇರ್ತಕ್ಕಂಥ ವ್ಯಕ್ತಿ ರಾಜಕೀಯವಾಗಿ ಬೆಳೆದಿದ್ರೆ ಅವರು ಸಿದ್ದರಾಮಯ್ಯನವರು. ನೀವು ನಿಮ್ಮ ಕಾಲದಲ್ಲಿ ನೀವು 5 ಮುಖ್ಯಮಂತ್ರಿ, ಅಥವಾ ಅದ್ರ ಹಿಂದೆ ಕೂಡ 14 ಹಣಕಾಸು ಮಂತ್ರಿ ಆಗಿದ್ರಲ್ಲ, ನೀವು ವೈಟ್ ಪೇಪರ್ ಹೊರಡಿಸಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ 600 crore ಅಡ ಕೊಟ್ಟಿದ್ದೀರಿ ಅಂತ ಹೊರಡಿಸಿ. ಮುಖ್ಯಮಂತ್ರಿಗಳಾಗಿದ್ರಲ್ಲ 5 ಅವತ್ತೇನು ಕೊಟ್ಟಿದ್ದೀರಿ ಅಂತ ಹೊರಡಿಸಿ ನೋಡೋಣ. ನಿಮ್ಮ ಕಾಲದಲ್ಲಿ ಚಾಮುಂಡೇಶ್ ಯಾಕೆ ಓಟ್ ಹಾಕ್ತಾ ಇದ್ದಾರೆ? ನಿಮ್ಮನ್ನ ಯಾಕೆ ಸೋಲ್ಸಿದ್ರು? ಉಪಚುನಾವಣೆಯಲ್ಲಿ ಬರೀ 200 ಓಟು ಗೆಲ್ಲಬೇಕಾ ನೀವು? ಅದು ನಾನು ಚುನಾವಣೆಯಲ್ಲಿ ಕ್ಯಾನ್ವಾಸ್ ಮಾಡಿಲ್ಲ. ಉಪಚುನಾವಣೆಯಲ್ಲಿ ಜನತಾದಳದ ಮೇಲೆ ಮುಂಚೆ ಕಟ್ಕೊಂಡು ಉಪಚುನಾವಣೆಯಲ್ಲಿ ನಾನು ಕ್ಯಾನ್ವಾಸ್ ಮಾಡಿದರೆ ಉಪಚುನಾವಣೆಯಲ್ಲಿ ಗೆಲ್ತಿದ್ರ ನೀವು? ಕುಮಾರಸ್ವಾಮಿ ಅವರು ದೇವೇಗೌಡರು ಉಪಚುನಾವಣೆ ನನ್ನ ಕೈ ಬಿಟ್ಟರು, ನನ್ನ ಕ್ಯಾಂಪೇನ್ಗೆ ಹೋಗಲಿಲ್ಲ. ಬೂತ್ ಕಮಿಟಿಗಳು ರೆಡಿ ಮಾಡಿದ್ದೆ,
ನಾನು ಹೋಗಲೇ ಇಲ್ಲ, ಒಂದು ಹಳ್ಳಿಗೆ ಹೋಗಲಿಲ್ಲ. ಉಪಚುನಾವಣೆ ಗೆದ್ದ್ರಿ, ಎಷ್ಟು ಹೊಡಲ್ ಗೆದ್ದ್ರಿ, ಮತ್ತೆ ಸೋತ್ರಿ. ಯಾಕೆ ಸೋತ್ರಿ? ನಿಮ್ಗೆ ಗೆಲ್ಸಕ್ಕೆ ಆಗ್ತಾ ಇಲ್ಲ. ನಾನು ಸೋಲ್ಸಕ್ಕೆ ಎಷ್ಟು ಸಾರಿಂದ ಪ್ರಯತ್ನ, ನೀವೇ ಬಂದಿತ್ತು ನಾನಾದರೆ ಸೋಲೋದು ಅಂತೇಳಿ, ಇಲ್ಲ ಸೋಲ್ಸಕ್ಕೆ ಆಗಲ್ಲ ಇವನ್ನ ಅಂತ ನನ್ನ ಹೆಂಗೆ ಸೋಲಿಸ್ತೀರಿ? ದೈವ ಇಲ್ವಾ, ನ್ಯಾಯ ಇಲ್ವಾ, ಧರ್ಮ ಇಲ್ವಾ? 83ರಲ್ಲಿ ನಿಮ್ಗೆ ಗೊತ್ತ ಕ್ಷೇತ್ರ, ನಿಮ್ಮ ಕರ್ಕೊಂಡೋಗಿದ್ವ ಚುನಾವಣೆಗೆ ನಾವು, ನೀವಿಲ್ಲದೆ ಕ್ಯಾರ್ವಾಸ್ ಮಾಡಲಿಲ್ವಾ? ಅವತ್ತು ಪ್ರೊಸೆಷನ್ ತೆಗಿಲಿಲ್ವ? ನಾನು ಪ್ರೊಸೆಷನ್ ನೋಡಿದ್ರೆ ನೀವು ಚುನಾವಣೆ ನಾಳೆ ಅಂತೇಳಿ ನಾನು ಅರೆಸ್ಟ್ ಮಾಡಿದ್ರು ಇಲ್ವಾ ಪೊಲೀಸ್ ಸ್ಟೇಷನಲ್ಲಿ ಬಂದು ಬಿಡಿಸಿದ್ರ ನೀವು ಅಭ್ಯರ್ಥಿಯಾಗಿ? 83 ಗೊತ್ತಾ ನಿಮಗೆ ಚುನಾವಣೆ ಹೆಂಗೆ ನಡೆದಿದೆ, ಚಾಮುಂಡೇಶ್ವರಿ ಕ್ಷೇತ್ರ ಹೆಂಗಿದೆ? ಎಲ್ಲ ಗೆದ್ದಟ್ಟಿಗೆ ಅಧಿಕಾರ ಸಿಕ್ತು, ರಾಜ್ಯಕ್ಕೆ ಹೋದ್ರಿ, ಕಾವಲು ಸಮಿತಿ ರಾಜ್ಯ ಸುತ್ತದ್ರಿ, ಚಾಮುಂಡೇಶ್ವರಿ ಕ್ಷೇತ್ರ ನನಗೆ ಓಟ್ ಕೊಟ್ಟಿದೆ ಅಂತೇಳಿ ಯಾವತ್ತು ಏನು ಶಾಶ್ವತ ಕೊಡುಗೆ ಹೇಳಿ, ಇಂಥ ಕೊಡುಗೆ ಕೊಟ್ಟಿದ್ದೀವಿ ಅಂತೇಳಿ ನೀವು. ಆಗ ನಾನು ಒಪ್ತೀನಿ, ನನ್ನ ಯಾಕೆ ಸುಮ್ಮನೆ ಬಂದಾಗೆಲ್ಲ ಈ ರೀತಿ ನೀವು ಸೋತ ಮೇಲೆ ಮುಗಿದೋಯ್ತು. ನಾನು ಗೆದ್ದಿದ್ದೀನಿ ಶಾಸಕ, ನನಗೇನು ಬಿಡ್ತಾ ಇದ್ದಾರೆ ಇಲ್ಲಿ? ಯಾರನ್ನ ಹಾಕಿದ್ರಿ ತಹಸೀಲ್ದಾರನ್ನ? ಬಿ ಓ ಯಾರನ್ನ ಹಾಕಿದ್ದೀರಿ? ಇ ಓ ಯಾರನ್ನ ಹಾಕಿದ್ದೀರಿ? ಎಲ್ಲ ನಿಮ್ಮ ಬಂಧುಗಳನ್ನೇ ಹಾಕಿದ್ದೀರಿ, ನಿಮ್ಮ ಬಂಧುಗಳೇ ಇದ್ದಾರೆ. ತೆಗೆದು ಎಲ್ಲರೂ ತೆಗೆದು ಪಿ ಡಿ ಓಗಳನ್ನ ಯಾರನ್ನ ಹಾಕ್ತಾ ಇದ್ದೀರಿ? ನಾನು ಹೇಳ್ದು ಹಾಕ್ತಾ ಇದ್ದೀರಿ ಎಮ್ ಎಲ್ ಎ ಅಂತೇಳಿ? ಎಮ್ ಎಲ್ ಎ ಅಂತ ಗುರುತಿಸ್ತಿದ್ದೀರಾ? ನೀವು ಗುರುತಿಸೇ ಬೇಡ, ನಿಮ್ಮ ಅಧಿಕಾರಿಗಳು ಬೇಡವೇ ಬೇಡ ನನಗೆ. ನಮ್ಮ ಜನಕ್ಕೆ ಗೊತ್ತಿದೆ ಮಾಡಿ, ಅದು ಎಷ್ಟು ಮಾಡ್ತೀರಿ? ಎಷ್ಟು ದಿವಸ ಮುಖ್ಯಮಂತ್ರಿ ಆಗಿರ್ತೀರಿ ನೀವು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.